ತುಂಬಾ ಎದುರು ನೋಡ್ತಿದ್ದಂತ ಸಿನಿಮಾ, ಸೊ ಎರಡು ಮೂರು ಸರಿ ಅಂದ್ಕೊಂಡಿದ್ರು ಡೇಟ್ ಬರ್ಬೇಕು ಅಂತ, ಸಾಧ್ಯ ಆಗ್ಲಿ ಈಗ ನವೆಂಬರ್ 15. ಹೌದು, ಬೇರೆ ಚಿತ್ರಗಳು ಬರ್ತಾ ಇರೋದ್ರಿಂದ ನಾವು ಮುಂದೆ ಹೋದ್ವಿ. ಎಲ್ಲವೂ ಕನ್ನಡ ಚಿತ್ರಗಳೇ, ಆ್ಯಂಡ್ ನಮ್ಮವ್ರದೇ ಚಿತ್ರಗಳು ರಿಲೀಸಲ್ಲಿರೋದ್ರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಶಿವಣ್ಣ ಅವರು ಈ ಡಿಸಿಷನ್ ತೊಗೊಂಡ್ರು. ಸೊ ನಾವು ಹ್ಯಾಪಿಯಾಗಿ ನವೆಂಬರ್ 15 ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಬೇರೆ ಚಿತ್ರಗಳೆಲ್ಲ ಬರುತ್ತೆ ಈಗ, ಆ್ಯಂಡ್ ನಮಗೂ ಕೂಡ ತುಂಬ ಸಂತೋಷ ಇದೆ. ಯಾಕಂದರೆ ಚಿಲ್ಡ್ರನ್ಸ್ ಡೇ ಟೈಮಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಫಿಲಮ್ನ. ಇನ್ನು ಇವಾಗ ಈ ಗ್ರಾಫಿಟಿ ನೋಡಿದ್ರ ಥರನೇ ಬೇರೆ ಕಡೆಗೂ ಮಾಡಬೇಕನ್ನೋ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಬೆಳಗಾಂ ಅಂತ ಫಿಕ್ಸ್ ಆಗಿದೆ. ಜನರಿಗೆ ಇದೊಂದು, ಮತ್ತು ನಮ್ಮ ಅಭಿಮಾನಿಗಳಿಗೆ ಇದೊಂದು ಕೊಡುಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ನೀವು ಚಿತ್ರ ನೋಡಿ ಪ್ಲೀಸ್. ಪೂಜೆ ಮಾಡಿದೀರಲ್ವಾ, ಇಲ್ಲ ಅದು ಅದು ಒಂದು ರೀಸನ್ ಕೂಡ. ಪ್ಲಸ್ ಶಿವರಾಜ್ ಕುಮಾರ್ ಅವ್ರಿಗೆ 60ನೇ ವರ್ಷದ ಪೂಜೆನ ನಾವು ಮಾಡಿರಲಿಲ್ಲ. ಆವಾಗ ನಾವು ನಮ್ಮ ಪೂರ್ಣ ಕಳ್ಕೊಂಡಿದ್ವಿ, ಸೊ ನಾವು ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡಿಬಿಟ್ಟು. ಷಷ್ಠಿ ಪೂಜೆ ಕೂಡ ಕೇಳಿರಲ್ಲ? ಹೌದು ಹೌದು, ಅಲ್ಲಿ ಅದು ನಾವು 5 ಅವ್ರ ಫ್ರೆಂಡ್ಸಲ್ಲಿ ಒಬ್ಬರು ಕಸಿನ್ ಬ್ರದರು, ಮತ್ತು ನಾವು ಇನ್ನು 3 ಜನ ಫ್ರೆಂಡ್ಸು, ಎಲ್ಲರೂ 60 ಕ್ರಾಸ್ ಆಗಿದ್ರು. ಸೊ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಆ ಪೂಜೆ ಮುಗಿಸ್ಕೊಂಡಾಗ. ಸೆಲೆಬ್ರಿಟಿ ಅಂತ ಅಂದಾಗ ಇಷ್ಟು ದೊಡ್ಡದಾಗಿ ಮಾಡ್ಕೊಳ್ತಾರೆ ಷಷ್ಠಿ ಪೂಜೆ ಅಂದಾಗ, ನೀವು ಎಷ್ಟು ಸರಳವಾಗಿ ಸ್ನೇಹಿತರ ಜೊತೆ ಅದು ಮಾಡ್ಕೊಂಡು ನಿಜಕ್ಕೂ ಖುಷಿ ಆಯಿತು. ಅದ್ರ ಬಗ್ಗೆ ಹೇಳೋದಂದ್ರೆ ಯಾಕೆ ಅಷ್ಟು ಸರಳವಾಗಿ? ಸರಳವಾಗಿ ಅಂದರೆ ಎಲ್ಲರೂ ಒಟ್ಟಿಗೆ ಮಾಡಬೇಕನ್ನೋದಿತ್ತು. ಅವರೂ 60 ವರ್ಷ ಆಗಿದೆ ಅಂದಾಗ ಎಲ್ಲರೂ ಹೋಗ್ಬಿಟ್ಟು ಒಟ್ಟಿಗೆ ಸುಮ್ಮನೆ ಕಾಮಾಗಿ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನಾವಷ್ಟೇ ಇರಲಿಲ್ಲ, ಇನ್ನೂ ಒಂದು 10-12 ಕಪ್ಪಲಿತ್ತು ಅಲ್ಲಿ. ಹಾಂ, ನಾವು ಸ್ಪೆಷಲ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗಲಿಲ್ಲ, ಹಾಗೆ ಡೈರೆಕ್ಟಾಗಿ ಹೋಗಿ ಫ್ರೆಂಡ್ಸಲ್ಲೇ ಒಬ್ಬರು ಎಲ್ಲ ಬುಕ್ ಮಾಡಿದ್ರು, ಮುಗಿಸ್ಕೊಂಡು ಬಂದ್ವಿ. ಸರೋತ್ ಅನ್ನೋದು ಬರೀ ಲೆಕ್ಕ ಕಷ್ಟ ನಾ ಅಂತ, ಯಾಕಂದರೆ ಶಿವಣ್ಣ ಸಿನಿಮಾಗಳ ಲೈನಪ್ ನೋಡ್ತಿದ್ರೆ ಯಾವ ಸ್ಟಾರ್ಸ್ ಕಡೆದು ಅದು ಎಲ್ಲರ ದೇವರ ಆಶೀರ್ವಾದ, ಮತ್ತು ನಮ್ಮ ಅಪ್ಪಾಜಿ ಅಮ್ಮ, ನಮ್ಮ ಫ್ಯಾಮಿಲಿ, ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರದ ಆಶೀರ್ವಾದದಿಂದ ಅವ್ರದ್ದು ಈ ಲೈನ್ ಅಪ್ ಇದೆ. ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ.